ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಿಮ್ಮೆಲ್ರಿಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಜಾಗ ತೋರಿಸ್ಬೇಕು ಅಂತ ನಾನು ಎಷ್ಟೊತ್ತಿಗೆ ಎದ್ದಿದ್ದೀನಿ ಗೊತ್ತಾ? 4:45 ಬೆಳಗಿನ ಜಾವ ಅಲಾರಾಮ್ ಇಟ್ಕೊಂಡು ಇವಾಗ ಎದ್ದಿದ್ದೀನಿ. ನಮ್ಮ ಅಪಾರ್ಟ್ಮೆಂಟೆಲ್ಲ ಎಷ್ಟು ನಿಶ್ಶಬ್ದವಾಗಿ ಕ್ವೈಟ್ ಆಗಿದೆ ಅಂದರೆ ನನಗೆ ಜೋರಾಗಿ ಮಾತಾಡೋದಕ್ಕೆ ಟೆನ್ಷನ್ ಆಗ್ತಿದೆ, ಬಿಕಾಸ್ ಯಾರು ಎದ್ದುಬಿಡ್ತಾರೋ ಸೌಂಡ್ ಕೇಳಿ ಅಂತ. ನವಿಲು ಕೂಗೋದು ಕೂಡ ನನಗೆ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಸೊ ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಆಗಿದೆ. ಇವತ್ತು ಇಷ್ಟು ಬೇಗ ಅಲಾರಾಮ್ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ತೋರಿಸ್ತೀನಿ ನೋಡ್ತಾ ಇರಿ. ಓಕೆನಾ? ಬರೀ ನಾನಷ್ಟೇ ಅಲ್ಲ, ನನಗೋಸ್ಕರ ವಿಡಿಯೋ ಮಾಡೋದಕ್ಕೆ ಅಂತ ನನ್ನ ಹಸ್ಬೆಂಡು, ನಾನು, ನನ್ನ ಹಸ್ಬೆಂಡು, ನನ್ನ ಮಗ ನಮ್ಮ ಮನೆಯಲ್ಲಿರೋದು. ಸೊ ಹೊರಗಡೆ ಹೋಗಬೇಕು. ಸೊ ನನ್ನ ಮಗನ್ನು ಇವಾಗ ಎಬ್ಬಿಸ್ಬೇಕು. ನನ್ನ ಮಗನಿಗೆ ನಾವು ಹೋಗ್ತಿರೋ ಜಾಗ ಯಾವ್ದು ಅಂತ ಗೊತ್ತು, ಅದನ್ನ ಹೇಳಿದೆ ಒಂಚೂರು ಅಂದ. ಆದ್ರೆ ಹೊರಗಡೆ ಇನ್ನು ಕತ್ಲಿದೆ ಅಂತ ಡಣ್ಣ ಅಂತ ಇದ್ಬಿಡ, ಯಾಕಂದ್ರೆ ನಮ್ಗೆ ಕತ್ಲಿರುವಲ್ಲೇ ಎದ್ದೇಳೋದು ಅಂದ್ರೆ ಏನೋ ಒಂದು ಎಕ್ಸೈಟ್ಮೆಂಟ್. ಇದೇನು 4:35, 4:40 ಆಗ್ತಾ ಬಂತು, ಹೊರಗಡೆ ಎಲ್ಲ ಇನ್ನೂ ಫುಲ್ಲು ಕತ್ಲಿದೆ. ನಾವು ಯೂಶಲಿ ಎಲ್ಲಾದರೂ ಟ್ರಾವೆಲ್ ಮಾಡ್ಬೇಕಂದ್ರೆ, ಅಂದರೆ ಯಾವ್ದಾದ್ರು ಊರುಗಳಿಗೆ ಹೋಗ್ಬೇಕು ಅಂದರೆ, ಹೀಗೆ ಬೆಳಗ್ಗೆ 4:00, 4:30 ಹೀಗೆ ಹೊರಟ್ಬಿಡ್ತೀವಿ, ಯಾಕಂದರೆ ಟ್ರಾಫಿಕ್ ಕಡಿಮೆ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ನ ನಾವು ಕವರ್ ಮಾಡ್ಬೋದು ಅಂತ. ಸೊ ನನಗೆ ಒಂಚೂರು ಅಭ್ಯಾಸ ಇದೆ, ಊರಿಗೆ ಹೋಗಬೇಕು ಅಂದರೆ 3 ಗಂಟೆಗೆ ಎಬ್ಸೋದು, ಈ ಥರದ್ದೆಲ್ಲ ಅಭ್ಯಾಸ ಇದೆ. ಆಮೇಲೆ ಕಾರಲ್ಲಿ ಹಿಂದೆ ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ. ಸೊ ಇವಾಗ 4:40 ಇನ್ನೇನು ಹೊರಡ್ತೀವಿ, ನಾವು ಎಲ್ಲಿ ಹೋಗ್ತಾಯಿದ್ದೀವಿ, ಸದ್ಯದಲ್ಲಿ ಇರ್ತಾರೆ. ನಮ್ಮ ಮನೆಗೆ ಇನ್ನೂ ಹಾಲು ಬಂದಿಲ್ಲ. ಖಾಲಿ ಲೆಫ್ಟ್ ಸೌಂಡ್ ಎಷ್ಟು ಜೋರಾಗಿ ಕೇಳಿಸ್ತಾ ಇದೆ. ಹಾಲು ಹಾಲು ಯಾರು ತಂದಿದ್ದಾರೆ? ನೋಡಿ ಇಲ್ಲೆಲ್ಲ ಇನ್ನೂ ಇವಾಗ ಹಾಲು ಇಳಿಸ್ತಾ ಇದ್ದಾರೆ. ಪಾ, ನಮ್ಮ ಯಜಮಾನರು ಇದಕ್ಕೆಲ್ಲ ನಿಲ್ಲಿಸೋದೇ ಇಲ್ಲ. ಏನೇ ಹೇಳಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಾಗಿ ಎದ್ದು ನಾವೇನೇ ಕೆಲಸ ಮಾಡಿದ್ರು ಅದು ನಿಜವಾಗ್ಲೂ ಎಷ್ಟು ಎನರ್ಜೆಟಿಕ್ ಆಗಿರುತ್ತೆ ಅನ್ನೋದು ಎದ್ದವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಸೊ ಮೊದಲೇ ನಾನು ತುಂಬ ಬೆಳಗ್ಗೆ ಬೇಗ ತಿಂತಾ ಇದ್ದೆ, ಈಗಿನ್ನೇನು ಇನ್ನು ಸ್ವಲ್ಪ ಹೊತ್ತು, ಇನ್ನು ಸ್ವಲ್ಪ ದಿನಗಳಲ್ಲಿ ಮತ್ತೆ ಬೆಳಗ್ಗೆ ಬೇಗ ಎದ್ದಿರಬೇಕು, ಯಾಕಂದರೆ ಅಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸ್ಕೂಲ್ ಸ್ಟಾರ್ಟ್ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ, ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆದರೆ ನಮಗೂ ಒಂದು ರೊಟೀನ್ ಇರುತ್ತೆ, ಮಕ್ಕಳಿಗೂ ಒಂದು ರೊಟೀನ್ ಅಂತ ಆಗುತ್ತೆ. ಸೊ ಬೆಳಗಿನ ಜಾವ ಎದ್ದು ಮೊದಲು ಓದ್ತಾ ಇದ್ದೆ. ಹಾಂ ಹಾಂ, ಕತ್ಲಾಗೋಯ್ತು ಮುಖ ಎಲ್ಲ ಫುಲ್. ಇವಾಗ ಸ್ಟ್ರೀಟ್ ಲೈಟಿಗೆ ವೇಟಿಂಗ್ ನಾನು, ಬಂತು ಸ್ಟ್ರೀಟ್ ಲೈಟು. ಸೊ ಆಮೇಲೆ 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 ಹೈಸ್ಕೂಲಿಗೆ ಬಂದಮೇಲೆ ನಾನು ಲೇಟ್ ನೈಟ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ, ಬೆಳಗ್ಗೆ ಎದ್ದೇಳೋದಕ್ಕಿಂತ ರಾತ್ರಿ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ನಾವು ಯಾವ್ದಾರಿ ಮೇಲೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ, ನಾನು ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲಿದ್ದೀವಿ ಅಂತ ತೋರಿಸಿದ್ರೆ ನಿಮಗೆ ಒಂದು ಐಡಿಯಾ ಬರ್ಬೋದೇನಪ್ಪ ಗೊತ್ತಿಲ್ಲ. ಸಾಕಷ್ಟು ಜನ ಅಲ್ಲಿ ನೋಡಿ ಬಂದಿರ್ಬೋದು, ಸಾಕಷ್ಟು ಜನ ಅದು ಬಂದಿಲ್ದೇನು ಇರ್ಬೋದು. ಸೊ ಐ ಹೋಪ್ ಎಕ್ಸೈಟಿಂಗ್ ಆಗಿರುತ್ತೆ ನಿಮಗೆ. ಪದ್ಮನಾಭ ನಗರ 15A ಬಸ್ ಸ್ಟಾಪ್ ದಾಟ್ಕೊಂಡು ಇವಾಗ ಅದೇ ರೋಡಲ್ಲಿ ಮುಂದಕ್ಕೆ ಬಂದು
ಮೇನ್ ರೋಡಲ್ಲಿ ಲೆಫ್ಟ್ ಟರ್ನ್ ಮಾಡಿದ್ವಿ ನಾವು. ಈಗಿದು ದೇವೇಗೌಡ ಪೆಟ್ರೋಲ್ ಬಂಕ್ ಕಡೆಗೆ ಹೋಗ್ತಾ ಇದ್ದೀವಿ. ದೇವೇಗೌಡ ಪೆಟ್ರೋಲ್ ಬಂಕ್ ಏನಿರ್ಬೋದು ವಿಷಯ? ಯಪ್ಪ ನೋಡಿ ಇಲ್ಲಿ ನೋಡಿ ನೋಡಿ, ಉದ್ದಕ್ಕೂ ಕಾರ್ಗಳು ನಿಂತಿರೋದು, ಗಾಡಿಗಳು ನಿಂತಿರೋದು ನೋಡಿ. ಇಲ್ಲಿ ಸಿಕ್ತು ನಮಗೆ ಕಾರ್ ಪಾರ್ಕ್. ಪದ್ಮನಾಭನಗರದ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಈ ಒಂದು ಸ್ಪೆಷಲ್ ದೋಸೆ ಗಾಡಿ ಇದೆ. ನಾನು ಇದನ್ನ ದೋಸೆ ಗಾಡಿ ಅಂತ ಕರಿತೀನಿ. ಇಲ್ಲಿ ಆಕ್ಚುಲಿ ಏನೇನು ಸಿಗುತ್ತೆ, ಹೇಗಿರುತ್ತೆ, ಇದೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆ ನೋಡಿದ್ರಿ ತಾನೇ ಹೇಗಿದೆ ಕ್ರೇಜು ಅಂತ, ಎಷ್ಟು ಜನ ಇದ್ದಾರೆ ನೋಡಿ. ನಾನು ವೀಕೆಂಡ್ಸ್ ಬಂದರೆ ತುಂಬ ಕಷ್ಟ, ನಿಮಗೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವೀಕ್ ಡೇ ಬರೋಣ ಅಂತ ವೀಕ್ ಡೇ ಬಂದಿದ್ದೀನಿ. ಆದರೂ ಅಷ್ಟು ಜನ ಇದ್ದಾರೆ. ಸೊ ಬನ್ನಿ, ತಡ ಯಾಕೆ, ಹೊರಟೆ ಹೋಗೋಣ. ಅಲ್ಲೋಡೆ ಆಚೆ ಕಡೆ ಡ್ಯಾನ್ಸ್ ಮಾಡ್ತಿರೋದು. ದೋಸೆ ಅಡ್ಡ ಈ ಗಾಡಿ ಹೆಸರು ಆಯಿತಾ, ಅವರಿಟ್ಟಿರೋದು. ಇಲ್ಲಿ ದೋಸೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ರಿಸ್ಪಿ ಆಗಿರುತ್ತೆ. ನಾನು ಇನ್ಫ್ಯಾಕ್ಟ್ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತಿದ್ದೆ, ಇಲ್ಲಿಗೆ ಹುಡುಕೊಂಡು ಬಂದು ಬೆಳಗ್ಗೆ ತಿಂತಾರೆ ಅಂತ. ನಮ್ಮ ಅಪ್ಪ ಅಮ್ಮ ಏ ಹೋಗಿ ಅಷ್ಟು ಬೇಗ ಯಾರೇ ಎದ್ದುಬಿಟ್ಟು ಬರ್ತಾರೆ, ಹಂಗೆ ಹೋಗ್ತಿರ್ತಾರೆ, ಊರಿಂದ ಬರ್ತಿರ್ತಾರೆ, ಅವಾಗ ತಿಂತಾರೆ ಅಂತ. ಖಂಡಿತ ಇಲ್ಲ, ಇಲ್ಲಿಗೆ ಬರೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ಅಲಾರಾಮ್ ಇಟ್ಕೊಂಡು ನಮ್ಮ ಥರ ಎದ್ದು ಬಂದು ದೋಸೆ ತಿಂತಾರೆ. ಫ್ಯಾಮಿಲಿ ಎಲ್ಲ ಬಂದು ದೋಸೆ ತಿಂತಾರೆ. ಸೊ ಬನ್ನಿ, ದೋಸೆ, ನನಗೆ ಗೊತ್ತಿರೋ ಹಾಗೆ ರೈಸ್ ಬಾತು, ಇನ್ನು ಏನೇನು ಸಿಗುತ್ತೆ, ಹೇಗಿರುತ್ತೆ ಎಲ್ಲ ನೋಡೋಣ. ಇಡ್ಲಿ ಇವರು ಮಾತಾಡ್ಸೋಕ್ಕೆ ಫ್ರೀಯಾಗಿ ಸಿಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಮಾತಾಡ್ಸೋ ಪ್ರಯತ್ನ ಅಂತೂ ಮಾಡ್ತೀನಿ. ನೀವು ದೋಸೆ ಹಾಕೋದನ್ನು ನೋಡ್ತಾ ಇರಿ ಆಯಿತಾ. ಬಿಸಿ ರೈಸು ವಡೆ ಇಲ್ಲಿ ಬೆಳಗ್ಗೆನೆ ಬರಬೇಕಲ್ಲ ಮತ್ತೆ. ಓಕೆ, ಇವರು ಸಿಗ್ತಾರೆ ನೋಡಿದ್ರೆ ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾರೆ ಅನ್ಸುತ್ತೆ. ಹೌದಾ? ನನ್ಗೆ ಆಕ್ಚುಲಿ ಇಡ್ಲಿ ಇಷ್ಟ, ಬಟ್ ಇವತ್ತು ದೋಸೆ ಟ್ರೈ ಮಾಡ್ಬೇಕು ಅಂತ ದೋಸೆ ತಿಂತಾ ಇದೀನಿ. ನನ್ನ ಫೇವರೇಟ್ ಇಡ್ಲಿ ಯಾವಾಗಲೂ. ಆದರೆ ಟ್ರೈ ಮಾಡಿ ಇಡ್ಲಿ, ಟ್ರೈ ಮಾಡ್ತೇನೆ. ನನ್ನ ಫೇವ್ರೇಟ್ ಆಗಿರೋದ್ರಿಂದ ಒಂದು ಇಡ್ಲಿ ಆದರೂ ತಿನ್ನಿಸ್ತೀನಿ. ಓಕೆ, ಸೊ ಪ್ರಜ್ವಲ್ ರೆಕಮೆಂಡೇಶನ್ ಇಡ್ಲಿ. ನನ್ನ ಮಗನಿಗೆ ತುಪ್ಪ ವಾಸನೆ ಅಟ್ರಾಕ್ಷನ್ ಆಗ್ತಾ ಇದೆ. ಎಷ್ಟೊತ್ತಿಗೆ ನೀವು ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದ್ರು? 3:45. ಓ, ಸಂಜೆ 8:30 11:30. ಓ, ಸಾಯಂಕಾಲ 8:30 11:30, ಬೆಳಗ್ಗೆ 3:30 6:45. 3:30 6:30. ಸೊ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ನೀವು ಬರಬೇಕು ಅಂತ. 3:30 ಚಟ್ನಿ ಇಲ್ಲಿ ನೋಡಿ, ಗರಿ 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 ಮಸಾಲೆ ದೋಸೆ.
ಚಟ್ನಿ ಹಾಕೊಂಡು ಒಂದು ಬೈಟ್ ಟ್ರೈ ಮಾಡಿದ್ರೆ ಎರಡು ಥರ ಚಟ್ನಿ ಇಟ್ಕೊಂಡಿದ್ದಾರೆ, ರಾಯ್ತಾನು ಇಲ್ಲೇ ಇದೆ ಅನ್ಸುತ್ತಲ್ವ, ಮೊಸರು ಬಜ್ಜಿನೂ ಇಲ್ಲೇ ಇದೆ. ನಾನು ಕೆಂಪು ಚಟ್ನಿ ಬಿಟ್ಟು ನನಗಿಂತ ಮುಂಚೆ ನನ್ನ ಮಗ ಒಪಿನಿಯನ್ ಕೊಟ್ಬಿಟ್ಟ. ಮಸಾಲೆ ದೋಸೆ ನಾನು ತೊಗೊಂಡಿರೋದು, ದೋಸೆ ಕ್ರಿಸ್ಪಿಯಾಗೂ ಸಾಫ್ಟಾಗೂ ಇದೆ, ಮೇಲೆಲ್ಲ ಫುಲ್ ಕ್ರಿಸ್ಪಿಯಾಗಿದೆ, ಒಳಗಡೆ ಎಲ್ಲ ಫುಲ್ ಸಾಫ್ಟಾಗಿದೆ, ಪಲ್ಯ ಸಕದಾಗಿದೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಹೇಳಿ ಕೇಳಿ ನನ್ನ ಮಗ ಎಕ್ಸ್ಟ್ರಾ ತುಪ್ಪ ಬೇಕು ಬೇಕು ಅಂತ ಹಾಕಿಸ್ಕೊಂಡಿರೋದು, ಇಲ್ಲಾಂದ್ರೂ ಇಲ್ಲಿ ಇಷ್ಟೇ ಚೆನ್ನಾಗಿ ತುಪ್ಪ ಬೆಣ್ಣೆ ಅಲ್ಲ ತುಪ್ಪ ಚೆನ್ನಾಗಿ ಹಾಕಿರ್ತಾರೆ. ಚಟ್ನಿ ಜಾಸ್ತಿ ಇದೆ, ಚಟ್ನಿ ಜಾಸ್ತಿ ಇದು. ದೇವೇಗೌಡ ಪೆಟ್ರೋಲ್ ಬಂಕ್ ಎದುರುಗಡೆನೆ ಈ ಗಾಡಿ ಇರುತ್ತೆ. ಸೊ ನೀವು ಯಾವ ಕಡೆಯಿಂದ ಬಂದ್ರು ದೇವೇಗೌಡ ಪೆಟ್ರೋಲ್ ಬಂಕ್ ಎದುರುಗಡೆ ಈ ಗಾಡಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ನಿಮಗೆ ಇಡ್ಲಿ, ವಡೆ, ರೈಸ್ ಬಾತು, ಪ್ಲೈನ್ ದೋಸೆ, ಮಸಾಲೆ ದೋಸೆ ಇಷ್ಟು ಸಿಗುತ್ತೆ. ಫುಲ್ ಬ್ಯುಸಿ ಇರ್ತಾರೆ, ಬೆಳಗ್ಗೆ 3:30 to 6:30, ಸಂಜೆ 8:30 to 11:30. ಸೊ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗ್ತಿದೆ ಅನ್ನುವಾಗ ಸಂಜೆ ನೀವು ಇಲ್ಲಿಗೆ ಬಂದರೆ ಇನ್ನೂ ಇರುತ್ತೆ, 11:30 ತನಕ ಸಿಗುತ್ತೆ. ಬೆಳಗ್ಗೆ 3:30 to 6:30. ಚಟ್ನಿ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಬನ್ನಿ ಕೇಳೋಣ. ಗಾಡಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ ನಿಮಗೆ, ಅವ್ರಿಗೆ ಗೊತ್ತಿಲ್ಲ. ಸೊ ಅಲ್ಲೇ ಹೋಗಿ ವಿಚಾರಿಸ್ಬೇಕು. ಆದರೆ ಅಲ್ಲಿ ದೋಸೆ ಹಾಕೋದ್ರಲ್ಲಿ ಅವ್ರು ಫುಲ್ ಬ್ಯುಸಿ ಇದ್ದಾರೆ. ಯಾರು ಅವರೇ ಓನರ್? ದೋಸೆ ಹಾಕ್ತಿರೋರು ಓನರ್? ಸರಿ, ಹಾಗಿದ್ರೆ ಅವರನ್ನೇ ಮಾತಾಡ್ಸೋಣ. ನಮ್ಮ ಸದ್ಯದ ಸೀರಿಯಸ್ಲಿ ನನ್ನ ದುಡ್ಡು ಫೈನಲಿ ಬಿದ್ರೆ ಹೇಗಿದೆ? ನೀವು ರೆಗ್ಯುಲರ್ ಆಗಿ ಬರ್ತಿರ್ತೀರಾ? ನಾರ್ಮಲ್ ಆಗಿ ಆಫೀಸ್ ಬಿಟ್ಟು ಬಂದಿರ್ತೀನಿ. ಗೊತ್ತಾಗಿಲ್ಲ ಸ್ಟಾರ್ಟಿಂಗ್ ಕತ್ಲಿತ್ತಲ್ಲ ಅದಕ್ಕೆ. ಓಕೆ, ದೋಸೆ ಮುಗೀತು, ದೋಸೆಗೆ ಒಂದು ದೊಡ್ಡ ಥಂಬ್ಸ್ ಅಪ್. ನೆಕ್ಸ್ಟ್ ಇಡ್ಲಿ ಟ್ರೈ ಮಾಡೋಣ. ಓಕೆ, ಸಕ್ಕ
ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ರಾಕೇಶ್. ರಾಕೇಶ್ ಅವರು ರಾಮಕೃಷ್ಣ. ಸೊ ಇದು ಯಾರು ಮೇನ್ ಮೊದಲು ಶುರು ಮಾಡಿದ್ದ ಆಕ್ಚುಲಿ? ಇವ್ರು ಅವರೇ ಅಂತಿದ್ದಾರೆ, ಅವ್ರು ಇವರೇ ಅಂತಿದ್ದಾರೆ. ಸೊ ಇಬ್ರು ಅಂತ ನಾನು ಅನ್ಕೊಳ್ತೀನಿ ಆಯ್ತಾ. ಸೊ ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಇವ್ರು ಯಾರು ಮಾಡೋದು ಬೇಡ ನಮ್ಮದು. ಎಷ್ಟು ವರ್ಷ ಆಯಿತು ಸರ್ ಗಾಡಿ ಶುರು ಮಾಡಿ? 3 ವರ್ಷ. ವೆರಿ ನೈಸ್. ಯಾಕೆ ನಿಮ್ಗೆ ಈ ಥರ ಅಂದರೆ ಬೆಳಗಿನ ಜಾವ ಇದು ಮಾಡಿ ಆಡ್ ಅವರ್ಸಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ಸ್ತು? ಬಿಕಾಸ್ ಸಾಮಾನ್ಯವಾಗಿ ಆ ಟೈಮಲ್ಲಿ ಎಲ್ಲೂ ಏನೂ ಸಿಗೋದಿಲ್ಲ ಅಲ್ವಾ? ನಾವು ಊರಿಗೆಲ್ಲ ಹೋಗ್ಬೇಕು, ನಾವು ನಮಗೆ ಊಟ ಸಿಕ್ಕಿದ್ದೀರ ಅದರಿಂದ ನಾವು ಮಾಡೋದು ಐಡಿಯಾ ಏನಾಗುತ್ತೆ ಜರ್ನಿ ಮಾಡೋರಿಗೆ ಅನುಕೂಲ. ಆಮೇಲೆ ಐ ಟಿ ಕಂಪ್ನಿಯವರು ನೈಟ್ ಪ್ರೆಷಕ್ಟ್ ಬರೋರು ಎಲ್ಲ ಇತ್ತು, ಅವ್ರಿಗೋಸ್ಕರ ಏನಾದ್ರೆ ನಾವು ಶುರು ಮಾಡಿದ್ವಿ. ಕರೆಕ್ಟ್. ವೆರಿ ನೈಸ್. ನಮಗೆ ಅನುಭವ ಆದಾಗಲೇ ಅದಕ್ಕೆ ನಾವು ನಮಗೊಂದು ಪ್ರಾಬ್ಲಮ್ ಆದಾಗಲೇ ಅದಕ್ಕೆ ಸಲ್ಯೂಷನ್ ಹುಡ್ಕೋಕೆ ಟ್ರೈ ಮಾಡೋದು. ಸೊ ಇವ್ರಿಗಾದಂಥ ಸಮಸ್ಯೆಗೆ ಇವರೊಂದು ಸಮಸ್ಯೆ ಇವರೊಂದು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿದ್ರು ಸಲ್ಯೂಷನು. ಸೊ ವಿಚ್ ಇಸ್ ವೆರಿ ನೈಸ್. ಈಗ ಎಲ್ರಿಗೂ ತುಂಬ ಹೆಲ್ಪ್ ಆಗ್ತಿದೆ ಅನ್ಕೊಂಡಿದ್ದೀನಿ ಅಲ್ಲ ಸರ್? ಸಾಕಷ್ಟು ಜನ ಹುಡ್ಕೊಂಡು ಬಂದು ಇದು ಮಾಡ್ತಾರೆ. ತುಂಬ ಜನ ಬರ್ತಾರೆ. ಹೌದು, ತುಂಬ ದೂರದಿಂದೆಲ್ಲ ಬರ್ತೀನಿ. ನಾನು ವೀಕೆಂಡ್ಸ್ ನೋಡಿದ್ದೀನಿ ಆ್ಯಕ್ಚುಲಿ, ತುಂಬ ವೈಟಿಂಗ್ ಇರುತ್ತೆ. ಸೊ ಹಾಗಾಗಿ ವೀಕೆಂಡ್ಸ್ ಬಂದರೆ ಕಷ್ಟ ಅಂದ್ಬಿಟ್ಟು ವೀಕೆಂಡೇ ಬಂದು ನಾನು ಇವತ್ತು ಇದಕ್ಕೋಸ್ಕರ ನನ್ನ ಮಗನ್ನು ಬೆಳಗ್ಗೆ ಬೇಗ ಎಬ್ಬಿಸ್ಕೊಂಡು ಕರ್ಕೊಂಡಿದ್ದೀನಿ. ಸೊ ಬಿಸ್ನೆಸ್ ಎಲ್ಲ ಹೇಗಾಗುತ್ತೆ ಸರ್? ಚೆನ್ನಾಗಿದೆ. ಕೋವಿಡ್ ಟೈಮಲ್ಲಿ ಸ್ವಲ್ಪ ಏನಾದರೂ ಹೊಡ್ತಾಬೇಕು. ಹಾಂ, ಬಿಕಾಸ್ ಎಲ್ಲರೂ ವರ್ಕಿಂಗ್ ತುಂಬ ಕಮ್ಮಿ ಆಯಿತು. ಆಮೇಲೆ ಆಮೇಲೆ ತಿರ್ಗಾ ಹಂಗೆ ಮಾಡಿ. ಸೊ ನಿಮ್ಮಲ್ಲಿ ಪ್ಲೇನ್ ದೋಸೆ, ಮಸಾಲೆ ದೋಸೆ, ಇಡ್ಲಿ ವಡೆ, ರೈಸ್ ಪಾತ್ ಡೈಲಿ ಒಂದೊಂದು ರೈಸ್ ಪಾತ್ ಇರುತ್ತೆ. ಇಡ್ಲಿ ವಡೆ ಕಂಪಲ್ಸರಿ, ಮಸಾಲೆ ಘೀ ಮಸಾಲೆ. ಯಾವ್ದು ಫಾಸ್ಟ್ ಮೂವಿಂಗ್ ನಿಮ್ಮಲ್ಲಿ? ದೋಸೆ ಇಡ್ಲಿ. ದೋಸೆ ಇಡ್ಲಿ ದೋಸೆ ನಂಬರ್ ಒನ್. ಹೌದಾ? ದೋಸೆ ನಂಬರ್ ಒನ್ ಅಂತ ಬಿಟ್ರೆ ಇಡ್ಲಿ ಅಂತ. ನೆಕ್ಸ್ಟ್ ಇವಾಗ ನಾವು ಹಾಕಿದ್ರೆ ಇಡ್ಲಿ ಟ್ರೈ ಮಾಡೋಣ. ಎಷ್ಟು ಸರ್ ಇಡ್ಲಿ? ಎಷ್ಟು ಇಡ್ಲಿ ಪ್ರೈಸ್? 2 ಇಡ್ಲಿ 2 ವಡೆ 50 ರೈಸ್ ಪಾತ್ ಆದ್ರೆ 40 ದೋಸೆ ದೋಸೆ 50 ಮಸಾಲೆ ದೋಸೆ ಪ್ಲೇನ್ ದೋಸೆ ಎನಿ ದೋಸೆ 50 ನೋಡಿ. ಓ, 2 ದೋಸೆ 100 ಇಡ್ಲಿ ಮುಟ್ಟಕ್ಕದ್ದು ಸಖತ್ತು ಸಾಫ್ಟಾಗಿದೆ. ಬಿಸಿ 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 ಇದೆ ಇಲ್ಲಿ ನೋಡಿ. ಆದಷ್ಟು ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬರ್ತಾ ಇಲ್ಲ. ತುಂಬ ಅಂದರೆ ತುಂಬ ಸಾಫ್ಟ್, ಹಿಂಗಂದರೆ ಮುರಿದು ಹೋಗುತ್ತೆ ರೀ. ಅಷ್ಟು ಸಾಫ್ಟಾಗಿ ಬೆಳ್ಳಗಿದೆ ವಡೆ, ಸಖತ್ತು ಕ್ರಿಸ್ಪಿ ಆಗಿದೆ. ಸೊ ಇವಾಗ ಇದೊಂದು ಚಟ್ನಿ ಹಾಕ್ಕೊಂಡು ಟೇಸ್ಟ್ ನೋಡಿ ನಿಮಗೆ ಹೇಳ್ತೀನಿ ಆಯಿತಾ. ಸೊ ಏನೇ ಆದರೂ ಇಲ್ಲಿ ನಾನು ನೋಡಿದ ಹಾಗೆ ಟಿಪಿಕಲ್ಲಾಗಿ 50 ರುಪೀಸ್ 50 ರೂಪಾಯಿ ಇಡ್ಲಿ ವಡೆ, 50 ರೂಪಾಯಿ ರೈಸ್ ಬಾತ್, 50 ರೂಪಾಯಿ ವಿತ್ ವಡೆ, ದೋಸೆಗಳು 50 ರೂಪಾಯಿ. ಸೊ ಪಾಕೆಟ್ ಫ್ರೆಂಡ್ಲಿ, ನಿಮ್ಮ ಜೇಬಲ್ಲಿ ಒಂದು ಇಬ್ಬರು ಬಂದಾಗ ಒಂದು 100 ರೂಪಾಯಿ ಇಟ್ಕೊಂಡು ಬಂದರೆ ಬಹುಶಃ ಹೊಟ್ಟೆ ತುಂಬಿಡುತ್ತೆ. ಯಾಕಂದರೆ 2 ಇಡ್ಲಿ 2 ವಡೆ ಖಂಡಿತ ಒಬ್ಬರಿಗೆ ಹೊಟ್ಟೆ ತುಂಬುತ್ತೆ. ರೈಸ್ ಬಾತ್ ನಾನು ನೋಡಿದೆ ಕ್ವಾಂಟಿಟಿ ಚೆನ್ನಾಗಿ ಕೊಡ್ತಿದ್ದಾರೆ. ಸೊ ಆ ರೈಸ್ ಬಾತ್ ಒಬ್ಬರು ತಿಂದ್ರೂ ಹೊಟ್ಟೆ ತುಂಬುತ್ತೆ. ನಾನು ಇವಾಗ ಆ್ಯಕ್ಚುಲಿ ಮಸಾಲೆ ದೋಸೆ ತಿಂದು, ಸೊ ಮಸಾಲೆ ದೋಸೆಯಲ್ಲಿ ನಾನು ಮತ್ತು ಆಲ್ಮೋಸ್ಟ್ ಪ್ರಶಾಂತ್ ಶೇರ್ ಮಾಡಿದ್ವಿ. ಸೊ ಹಾಗಾಗಿ ಇಷ್ಟು ತಿನ್ನುವಷ್ಟು ಇನ್ನೂ ಜಾಗ ಇದೆ, ಬನ್ನಿ ಚಟ್ನಿ ಹಾಕಿಸ್ಕೊಳ್ಳೋಣ. ಕೆಂಪು ಚಟ್ನಿ ನನಗೋಸ್ಕರ ಹಾಕಿಸ್ಕೊಂಡಿದ್ದೀನಿ, ಯಾಕಂದರೆ ಪ್ರಶಾಂತ್ ತಿನ್ನೋದಿಲ್ಲ ಕೆಂಪು ಚಟ್ನಿ, ಅವ್ರಿಗೆ ಇಷ್ಟ ಆಗಲ್ಲ. ಸೊ ನಾನು ಟ್ರೈ ಮಾಡೋದಕ್ಕೋಸ್ಕರ ಹಾಕಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕೆಂಪು ಚಟ್ನಿ ತುಂಬ ಚೆನ್ನಾಗಿದೆ, ನನ್ನ ಹಸ್ಬೆಂಡ್ ತಿನ್ನೋಳು ಅಷ್ಟೇ. ಖಾರವಾಗಿದೆ, ಇಡ್ಲಿ ಜೊತೆ ಕಾಂಬಿನೇಷನ್ ಸಕ್ಕರ ಇದೆ, ಬೇಕಮ್ ಸಖತ್ ಖಾರ ಇದೆ. ನಾನು ತಿನ್ನಿಸ್ತೀನಿ, ನಾನು ತಿನ್ನಿಸ್ತೀನಿ ಅಂದ್ರೆ ಯಾವಾಗಲೂ ತಿನ್ಸು ತಿನ್ಸು ಹಂಗಲ್ಲ ಟೈಮ್ ಮಾಡ್ತಾನೆ. ಈಗ ಅವನಿಗೆ ಆ ಸಾಫ್ಟ್ನೆಸ್ ಫೀಲ್ ಆಗಬೇಕಂತೆ ಕೈಗೆ. ಸರಿ ತಿನ್ನು, ಅದು ಮುರಿದಿಟ್ಟಿರೋದು ಇದೆ ತಗೋ. ಒನ್ ಬೈಟು ನನಗೋಸ್ಕರ ಪ್ಲೀಸ್ ಕೆಂಪು ಚಟ್ನಿ ಟ್ರೈ ಮಾಡಿ. ಚೆನ್ನಾಗಿದೆ ಬಿಟ್ರು ರೀ, ಸಪ್ಪದಾಗಿದೆ. ಖಾರ ಆಯ್ತಾ ನಿಮಗೆ? ಖಾರ ಖಾರವಾಗಿ ಸಪ್ಪದಾಗಿದೆ. ಬೆಳಕು ಹರಿಯೋಕೆ ಶುರುವಾಗೋಯ್ತು, ಕತ್ತಲಿಂದ ಬೆಳಕಿನ ಅಡುಗೆ ನಾವು ಇವತ್ತು. ಏನು ವಾಟರ್ ಸೋಫಲ್ಲಿ ಓಕೆ, ವಡೆ ಟ್ರೈ ಮಾಡೋಣ. ಒನ್ ಬೈಟ್ ಏನೂ ಇಲ್ದಿರ
ಚಲೋ ಅದ. ಇಡ್ಲಿ ವಡೆ ನಿಜವಾಗ್ಲೂ ಕೆಲಸ ಮಾಡಿಕೊಂಡು ಸುಸ್ತಾಗಿ ಬಂದಿರೋರಿಗೆ, ದಣದಿರೋ ದೇಹಕ್ಕೆ ಈ ಥರದ ಫುಡ್ ಸಿಗ್ತಾ ಇದ್ರೆ ಖುಷಿಯಾಗಿ ಮತ್ತೆ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಂಡ್ಬಿಡ್ತಾರೆ ಹ್ಯಾಪಿಯಾಗಿ. ಕಾಫಿನೂ ಸಿಗುತ್ತೆ, ಕಾಫಿ ಕುಡಿತಾರೆ, ಕಾಫಿ ಇದೆ. ದೋಸೆ, ಪ್ಲೇನ್ ದೋಸೆ, ಮಸಾಲೆ ದೋಸೆ ಆಯಿತು, ಇಡ್ಲಿ ಆಯಿತು, ವಡೆ ಆಯಿತು. ಆ್ಯಕ್ಚುಲಿ ರೈಸ್ ಬಾತು ಟೇಸ್ಟ್ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ, ಆದರೆ ನಾನು ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ರೈಸ್ ಬಾತ್ನ ನಾನು ಟೇಸ್ಟ್ ನೋಡ್ತಾ ಇಲ್ಲ. ಇಲ್ಲಿ ಜನ ಎಲ್ಲ ರೈಸ್ ಬಾತ್ ತೊಗೊಳ್ತಾರೆ ಅಂತ ನೋಡಿದ್ರೆ ಇಲ್ಲಿ ಸಕ್ಕತ್ತಾಗಿರುತ್ತೆ ಅನ್ಸುತ್ತೆ. ಸೊ ಪ್ಲೀಸ್ ನೀವು ಬಂದಾಗ ರೈಸ್ ಬಾತ್ನ ಟೇಸ್ಟ್ ಮಾಡಿ ಆಯಿತಾ. ದೇವೇಗೌಡ ಪೆಟ್ರೋಲ್ ಬಂಕ್ ಎದುರುಗಡೆನೆ ದೋಸೆ ಅಡ್ಡ. ನೀವು ಟೈಮಿಂಗ್ಸ್ ನೋಡಿರ್ಬೋದು, ಬೆಳಗ್ಗೆ 3:30 to 6:30, ಸಂಜೆ 8:30 to 11:30. ಇಲ್ಲಿ ನನ್ನ ಜೊತೆ ವಿಷ್ಣು ಅವ್ರು ಇದ್ದಾರೆ. ಆಲ್ಮೋಸ್ಟ್ ಈ ಗಾಡಿ ಸ್ಟಾರ್ಟ್ ಆದಾಗಿದ್ದ ಅವರು ಬರ್ತಾ ಇದಾರಂತೆ ರೆಗ್ಯುಲರ್ ಆಗಿ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಹೆಂಡತಿನ ಎಬ್ಸಿ ರೆಡಿ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ. ಸೊ ವಿಷ್ಣು ಅವರಿಗೆ ನಾನು ರೈಸ್ ಬಾತ್ ತಿಂತಿದ್ದಾರೆ, ಅವರು ಹೇಗಿದೆ ಅಂತ ಕೇಳ್ಬಿಡೋಣ. ಹಾಯ್ ವಿಷ್ಣು ಅವರೇ. ಸೊ ನೀವು ಹೇಳಿದ್ರು ತುಂಬ ರೆಗ್ಯುಲರ್ ಆಗಿ ಬರ್ತಿರ್ತೀನಿ ಇಲ್ಲಿ ಅಂತ ಹೇಳಿ. ರೈಸ್ ಬಾತ್ ನೀವು ಬೆವರು ಇಳಿಸ್ಕೊಂಡಿರೋ ನೋಡಿದ್ರೆ ಖಾರ ಇದೆ ತಿನ್ಬೇಕಂದ್ರೆ ಬೆವರು ಬರುತ್ತೆ ಅಷ್ಟು ಬಿಸಿ ಬಿಸಿ ಇರುತ್ತೆ ಆ್ಯಕ್ಚುಲಿ. ಇಲ್ಲಿ ಬಂದಾಗೆಲ್ಲ ನಾನು ದೋಸೆ ರೈಸ್ ಮತ್ತು ವಡೆ ಫಿಕ್ಸು ಯಾವಾಗಲೂ. ಇಲ್ಲಿ ತುಂಬ ನಾಳೆ ಗುಡಿಸಿಂದ ಬರ್ತಾ ಇದ್ದೀನಿ. ನಮ್ಮದು ಈಗಿನ ನೈಟ್ ಇತ್ತು, ಆಫೀಸ್ ಮುಗಿಸ್ಕೊಂಡು ಇಲ್ಲಿ ಬರ್ತಾ ಇದೆ. ಇವಾಗ ಇಷ್ಟ ನನಗೆ ಮಸಾಲೆ ದೋಸೆ ಮಾಡಿದ್ರೆ ಹೌದು ಚೆನ್ನಾಗಿದೆ. ಹಾಂ ಚೆನ್ನಾಗಿದೆ. ರೈಸ್ ಬಾತ್ ಮಸಾಲೆ ದೋಸೆ ಮತ್ತೆ ಇಡ್ಲಿ ವಡೆ ಒಳಗೆ ಫುಲ್ ಆಗೋದೆ. ಸೊ ರೈಸ್ ಬಾತ್ ರಿವ್ಯೂ ಕೇಳಬೇಕಿತ್ತು. ಸೊ ತಮ್ಮ ಸಲ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎರಡು ಪ್ಲೇನ್ ದೋಸೆ, ಒಂದು ಮಸಾಲೆ ದೋಸೆ, ಒಂದು ಸಿಂಗಲ್ ಇಡ್ಲಿ, ಎರಡು ವಡೆ. ಎರಡು ಪ್ಲೇನು, ಒಂದು ಮಸಾಲೆ, ಒಂದು ಸಿಂಗಲ್ ಇಡ್ಲಿ, ಎರಡು ವಡೆ. 180. ನಿಮ್ದು ಬಿಸ್ನೆಸ್ ಇದು ಬೇಡ ಬೇಡ ಬೇಡ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕತ್ಲಿರುವಾಗ ದೋಸೆ ತಿನ್ನಕ್ ಬಂದ್ವಿ. ಎಲ್ಲರೂ ಆಲ್ರೆಡಿ ಕೆಲ್ಸಕ್ಕೆ ಹೊರಡಕ್ಕೆ ಶುರು ಮಾಡ್ಬಿಟ್ರು. ಬೆಳಕಾದ್ಮೇಲೆ ದೋಸೆ ಮುಗೀತು ನಮ್ದು, ಮನೆ ಕಡೆಗೆ ನಾವು ವಾಪಸ್ ಹೊರಟ್ವಿ. ಮಸಾಲ ದೋಸೆ, ಪ್ಲೇನ್ ದೋಸೆ, ಇಡ್ಲಿ, ತಟ್ಟೆ ಇಡ್ಲಿ, ವಡೆ ಮತ್ತು ರೈಸ್ ಬಾತ್. 3:30 to 6:30, ಸಂಜೆ 8:30 to 11:30. ದೇವೇಗೌಡ ಪೆಟ್ರೋಲ್ ಬಂಕ್ ಕಡೆಗೆ ನೀವೇನಾದರೂ ಹೋಗ್ತಾ ಇದ್ರೆ ನೀವು ಆ್ಯಕ್ಚುಲಿ ಈ ಟೈಮು ಅಂದರೆ ಪ್ಲ್ಯಾನ್ ಮಾಡಿಕೊಂಡೇ ಬರಬೇಕು. ಸೊ ಪ್ಲ್ಯಾನ್ ಮಾಡಿಕೊಂಡು ನೋಡಿ ದೋಸೆ ಅಡ್ಡ. ನಿಜವಾಗ್ಲೂ ದೋಸೆ ಸಕ್ಕತ್ತಾಗಿತ್ತು. ಚಟ್ನಿ ನನಗೆ ಕೆಂಪು ಚಟ್ನಿ ತುಂಬ ಇಷ್ಟ ಆಯಿತು, ಉಪ್ಪು ಖಾರವಾಗಿತ್ತು. ಇನ್ನೊಂದು ಚಟ್ನಿ ಮಕ್ಕಳು ತುಂಬ ಚೆನ್ನಾಗಿರುತ್ತೆ. ರೈಸ್ ಬಾತು ರಾಯ್ತ ನಾನು ತಿನ್ನಲಿಲ್ಲ, ಆದರೆ ಇಲ್ಲಿ ತಿಂದವರು ಅಂದರೆ ನಮ್ಮ ಅಭಿಮಾನಿಗಳು ಆ್ಯಕ್ಚುಲಿ ಸಾಕಷ್ಟು ಜನ ಸಿಕ್ಕಿದ್ರು. ನಾನು ಅಂದ್ಕೊಳ್ಳಿಲ್ಲ ಕತ್ಲಲ್ಲಿ ನಮ್ಮನ್ನು ಅಷ್ಟು ಜನ ಗುರುತಿಸ್ತಾರೆ ಅಂತ, ಬಟ್ ಸಾಕಷ್ಟು ಜನ ನಮ್ಮ ಅಭಿಮಾನಿಗಳು ಸಿಕ್ಕಿದ್ರು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ, ಅವರೆಲ್ರಿಗೂ ಇಲ್ಲಿ ಇಷ್ಟ ಅಂತೆ. ತುಂಬ ವರ್ಷಗಳಿಂದ ಇಲ್ಲಿ ಬಂದು ತಿಂತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಫೈನ್ ಆಗಿದ್ರೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ನೀವೇನಾದರೂ ಆ ಕಡೆ ಈ ಕಡೆ ಹೋಗ್ತಾ ಇದ್ರೆ ಈ ಟೈಮಲ್ಲಿ ಬನ್ನಿ, ಇಲ್ಲಿ ಟೇಸ್ಟ್ ಮಾಡಿ. ನನ್ನ ಕಡೆಯಿಂದ 2 thumbs up, ಸಕ್ಕತ್ತಾಗಿತ್ತು. ಸೊ ನಿಮಗೆ ಆವಾಗಲೇ ನಾನು ದುಡ್ಡು ಬಗ್ಗೆನೂ ಹೇಳಿದೆ. ದೋಸೆಗಳೆಲ್ಲ 50 rupees, ರೈಸ್ ಬಾತು ವಿತ್ ವಡೆ, 2 ಪುಟ್ಟು ವಡೆಗಳು 50 rupees, ಇಡ್ಲಿನೂ ಅಷ್ಟೇ, 2 ತಟ್ಟೆ ಇಡ್ಲಿ ವಿತ್ 2 ವಡೆ 50 rupees. ಸೊ ಏನೇ ಆದರೂ 50 50 50, 50 50 50, ಇಬ್ಬರು ಬಂದರೆ ಬಹುಶಃ ಒಂದು 200 250 rupees ಇಟ್ಕೊಂಡ್ರೆ ಹೊಟ್ಟೆ ತುಂಬುದು. ಸರಿ, ಹಾಗಿದ್ರೆ ನನ್ನ ವೀಡಿಯೋಸು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಆವಾಗ ಇನ್ನೂ ಜಾಸ್ತಿ 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 ವೀಡಿಯೋ ಮಾಡೋಣಪ್ಪ ಅಂತ ಮೋಟಿವೇಶನ್ ಸಿಗುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ,
ಹೀಗೆ ಈಗ ಹೇಗೆ ದೋಸೆ ಅಡ್ಡ ಫೇಮಸ್ ಆಗಿದೆಯೋ ಹಾಗೆ ನನ್ನ ಚಾನಲ್ನು ಫೇಮಸ್ ಮಾಡಿಬಿಡಿ, ಸೊ ದಟ್ ನಾನು ಇನ್ನೂ ಹೆಚ್ಚು 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 ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಫುಲ್ ಟ್ರಾಫಿಕ್ ಸ್ಟಾರ್ಟ್ ಆಗೋಯ್ತು ರೀ ಬೆಂಗಳೂರಲ್ಲಿ, ಮತ್ತೆ ಎಲ್ಲ ಬಸ್ ಮೇಲೆ ಬಸ್ಸು ಬಸ್ ಮೇಲೆ ಬಸ್ಸು ಹೋಗ್ತಾ ಇದೆ. ಸರಿ, ನಾವಿಲ್ಲಿಂದ ಹೊರಡ್ತೀವಿ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್. ಈ ವಿಡಿಯೋ ಹೇಗಿತ್ತು, ನಿಮಗೆ ಹೇಗೆ ಅನಿಸ್ತು ಎಲ್ಲ ಕಮೆಂಟ್ ಮಾಡಿ. ಹಾಗೆ ನಿಮಗೆ ನಾನು ಎಲ್ಲಾದರೂ ಒಂದು ವೀಡಿಯೋ ಮಾಡಬೇಕು ಅಥವಾ ಇನ್ನೇನೋ ತೋರಿಸ್ಬೇಕು, ಈ ಥರ ವೀಡಿಯೋ ಮಾಡಿ ಆ ಥರ ವೀಡಿಯೋ ಮಾಡಿ ಅಂತೆಲ್ಲ ಇತ್ತು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದನ್ನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ?